ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಎಸ್, ರಾಜ್ಯದ ರಾಜಕಾರಣ ತೀವ್ರ ರೂಪದ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಈಗಾಗಲೇ ನಮಗೆಲ್ಲ ಗೊತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿಯವರು ತಮಗೆ ಅಲಾಟ್ ಆಗಿದ್ದ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಇದನ್ನು ಕೊಡಬೇಕಾಗಿತ್ತಾ, ಕೊಡಬೇಕಾಗಿತ್ತಾ, ಇದು ನ್ಯಾಯಾನ ಇದು ಅಲ್ವ, ಇಂತಹ ಚರ್ಚೆಗಳು ನಡೀತಿವೆ. ಈ ನಡುವೆ ಇಡಿ ಕೂಡ ಮಧ್ಯಪ್ರವೇಶ ಮಾಡಿದೆ. ಅದು ಆಶ್ಚರ್ಯಜನಕವಾದದ್ದೇನೂ ಅಲ್ಲ. ಇಡಿ ಕೇಂದ್ರ ಸರ್ಕಾರದ ಅತಿದೊಡ್ಡ ಅಸ್ತ್ರ. ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕುವುದಕ್ಕೆ, ಮುಗಿಸುವುದಕ್ಕೆ, ಅವರನ್ನು ಜೈಲಿಗೆ ಕಳಿಸೋದಕ್ಕೆ ಮೋದಿ ಸರ್ಕಾರ ಇಡಿಯನ್ನು ಬಳಸ್ಕೊಳ್ತಾ ಇದೆ. ಇಡಿ ಎಂಟರ್ ಆಯಿತು ಅಂದರೆ ಅದರ ಉದ್ದೇಶ, ಅದರ ಗುರಿ ಯಾರೋ ಒಬ್ಬರು ಇರ್ತಾರೆ ಮತ್ತು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ. ನೀವು ಈ ದೇಶದ ರಾಜಕಾರಣವನ್ನು ಗಮನಿಸ್ತಾ ಬಂದರೆ 2014 ನಂತರ ಕೇಂದ್ರ ತನಿಖಾ ಸಂಸ್ಥೆಗಳ ಈ ರೀತಿಯ ದುರುಪಯೋಗ ಎಂದೂ ನಡೆದಿಲ್ಲ. ದೆಹಲಿ ಮುಖ್ಯಮಂತ್ರಿ ಎಂಎಲ್ನ ಆರೋಪ, ಸಚಿವ ಸಂಪುಟದ್ದು ಒಳಗಾಕಿ ಏನು ಒಂದು 10 ರೂಪಾಯಿ ಕೂಡ ಅವ್ರ ಮನೆಯಲ್ಲಿ ಸಿಗಲಿಲ್ಲ. ಪಾಪ ಸಿಸೋಡಿಯಾ 1 ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿದ್ದರು, ದುಡ್ಡು ಇರಲೇ ಇಲ್ಲ. ಅದೇ ರೀತಿ ಹೇಮಂತ್ ಸೊರೇನ್ ಹೀಗೆ ನಡೀತಾ ಹೋಯಿತು. ಈಗ ಅವರ ಟಾರ್ಗೆಟ್ ಇರುವುದು ಮೋದಿ ಮತ್ತು ಅಮಿತ್ ಶಾ, ಅದು ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಅಟ್ಟಿದರೆ ಕಾಂಗ್ರೆಸ್ ಅನ್ನು ಅಸ್ಥಿರಗೊಳಿಸ್ಬೋದು, ಕೆಡಗಬಹುದು. ಅದಕ್ಕೊಂದು ಗೇಮ್ ಪ್ಲ್ಯಾನ್ ಅನ್ನು ಸಿದ್ಧಪಡಿಸಲಾಗಿದೆ. ಈ ಗೇಮ್ ಪ್ಲ್ಯಾನ್ನಲ್ಲಿ ಕಾಂಗ್ರೆಸ್ನ ಒಳಗೆ ಇರುವರು ಕೆಲವರು ಪಾಲ್ದಾರ್ ಇರಬಹುದು, ಬೇರೆಯವರು ಹೊರಗಡೆಯವರು ಇರಬಹುದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನು ರಾಜಕೀಯವಾಗಿ ಮುಗಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬೇಕು ಅನ್ನುವುದು ಮೋದಿ ಅಮಿತ್ ಶಾ ಉದ್ದೇಶ. ಆದರೆ ಈ ಸಂದರ್ಭ ಏನಿದೆ ಅಷ್ಟು ಸುಲಭವಾಗಿಲ್ಲ ಮೋದಿ ಅಮಿತ್ ಶಾ. ಒಂದು, ಮೋದಿ ಅಮಿತ್ ಶಾ ಅವರ ಪಾಪ್ಯುಲಾರಿಟಿ ಗ್ರಾಫ್ ಏನಿದೆ ಅದು ಕುಸಿತಾ ಇದೆ. ದೇಶದ ಜನರಿಗೆ ಗೊತ್ತಾಗ್ತಾ ಇದೆ ಇವರು ಎಂಥ ಜನ, ರಾಜಕೀಯವಾಗಿ ಇವರು ಏನೇನು ಮಾಡ್ತಿದ್ದಾರೆ, ತಮ್ಮ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕುವುದಕ್ಕೆ ಅವರು ಬಳಸುತ್ತಿರುವ ಮಾರ್ಗಗಳು ಯಾವುವು. ಸೊ ಇದು ಎಲ್ಲವುದು ಕೂಡ ಈ ದೇಶದ ಜನರಿಗೆ ಗೊತ್ತಿರುವುದರಿಂದ ಈ ಮೋದಿ ಅಮಿತ್ ಶಾ ಬಹುಬೇಗ ಔಟ್ಡೇಟೆಡ್ ಆಗ್ತಾರೆ. ಈ ದೇಶದ ಜನ ಅವರನ್ನು ತಿರಸ್ಕರಿಸ್ತಾರೆ, ಈ ದೇಶದ ಜನ ಇವ್ರನ್ನ ಕಸದ ಬುಟ್ಟಿಗೆ ಹಾಕ್ತಾರೆ. ಅದಕ್ಕೆ ಯಾವ ಅನುಮಾನನೂ ಬೇಕಾಗಿಲ್ಲ, ಕಾಲ ಕಾಯಬೇಕಾಗುತ್ತೆ. ಇನ್ನೇ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ಆಡಿರುವ ಆತ್ಮಸಾಕ್ಷಿಯ ಮಾತು, ಇದು ನನಗೆ ಹೆಚ್ಚು ಕುತೂಹಲಕರವು ಮತ್ತು ಇಡೀ ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಪೂರಕವಾದ ಅಂಶಗಳನ್ನು ಒದಗಿಸುತ್ತೆ ಅಂತ ನನಗೆ ಅನಿಸುತ್ತೆ. ಆತ್ಮಸಾಕ್ಷಿ, ನ್ಯಾಯಾಲಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಆದರೆ ಆತ್ಮಸಾಕ್ಷಿ ಇದೆಯಲ್ಲ ಅಂತ. ಸೊ ಅವರು ಈ ಆತ್ಮಸಾಕ್ಷಿಯ ಮಾತನಾಡ್ತಾನೆ. ನಿನ್ನೆ ಮೈಸೂರಿನ ಏನು ದಸರಾ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಚಾಮುಂಡೇಶ್ವರಿ ನನ್ನ ಜೊತೆಗೆ ಇದ್ದಾರೆ ಅಂತ ಆದರು ಸಿದ್ದರಾಮಯ್ಯ. ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಆ ರೀತಿ ದೇವರನ್ನು ನೆನಪು ಮಾಡಿಕೊಂಡ ಸಂದರ್ಭ ಬಹಳ ಕಡಿಮೆ ಅಂತ ಅನಿಸುತ್ತೆ ನನಗೆ. ಅವರು ಇದ್ದಕ್ಕಿದ್ದಾಗೆ ಆತ್ಮಸಾಕ್ಷಿಯ ಮಾತನಾಡ್ತಾ ದೇವರನ್ನು ಚಾಮುಂಡೇಶ್ವರಿ ನನ್ನ ಜೊತೆಗಿದ್ದಾರೆ ಅಂದರು. ಹಾಗೆಯೇ ಕಳೆದ ಕೆಲವು ದಿನಗಳಿಂದ ಅವರು ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹೆಚ್ಚಾಗ್ತಾ ಇದೆ. ಇದು ಅಸಹಾಯಕತೆಯ ಲಕ್ಷಣವೇ ನನಗೆ ಗೊತ್ತಿಲ್ಲ. ವಿಲ್ ಹ್ಯಾವ್ ಟು ಅನಲೈಸ್ ಈಸ್ ಮನಸ್ಥಿತಿ. 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡ್ತಾ ಹಿಂದುಳಿದ ವರ್ಗದ ಜನ, ಬಡವರು, ದಲಿತರ ಪರವಾಗಿ ತುಡಿಯುತ್ತಿರುವ ಒಬ್ಬ ರಾಜಕಾರಣಿಯ ದುರಂತ ಅಂತ ಇದನ್ನು ಅನ್ನಬಹುದೇ?
ಅವರನ್ನು ದುರಂತದ ಸ್ಥಿತಿಗೆ ತಳ್ಳಲಾಗಿದೆಯೇ? ಈ ಹತಾಶೆಯ ಸ್ಥಿತಿಗೆ ಅವ್ರನ್ನ ತಳ್ಳಲಾಗಿದೆಯೇ? ಅದು ಅವರಿಗೆ ಒಂದು ರೀತಿಯಲ್ಲಿ ಸಂತತ್ವವನ್ನು ಕೊಡ್ತಾ ಇದೆಯಾ? ಅಂದರೆ ನಮಗೆಲ್ಲ ಒಂದು ಸಂತತ್ವ ಒಂದು ಮೂವ್ಮೆಂಟ್ನಲ್ಲಿ ಬರುತ್ತೆ, ಯಾಕೆ ಸುಮ್ಮನೆ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ. ಈ ವಿಶ್ಲೇಷಣೆ ಗಿಶ್ಲೇಷಣೆ ಏನಪ್ಪ ನಾನು ಮಾಡಲಿ ಸುಮ್ಮನೆ, ಅನಗತ್ಯ, ಏನೂ ಬದಲಾವಣೆ ಆಗಲ್ಲ ಇಲ್ಲಿ, ಸುಮ್ಮನೆ ಯಾಕೆ ಬೇಕು ಅನ್ನಿಸುತ್ತೆ. ನನಗೂ ಭಾಳ ಸಂದರ್ಭದಲ್ಲಿ ಅನಿಸಿದ್ರು. ಅಂಥ ಒಂದು ಮನಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರು ಬಂದಿದ್ದರೆ ಕಾರಣಗಳಿವೆ, ಅದ್ರ ಬಗ್ಗೆ ಕೂಡ ನೀವು ವಿಶ್ಲೇಷಣೆ ಮಾಡ್ಬೋದು. ಕರ್ನಾಟಕದ ಇಡೀ ರಾಜಕಾರಣದಲ್ಲಿ ಈ ಜಾತಿ ಅನ್ನುವ ವಿಷ ಇದೆಯಲ್ಲ, ಅದು ಯಾವ ರೀತಿ ಸ್ಪ್ರೆಡ್ ಆಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನೋಡಿ, ನೀವು ಇಡೀ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ಲಿಂಗಾಯತರು, ಒಕ್ಕಲಿಗರು, ದಲಿತರು ಎಲ್ಲ ಸ್ವಲ್ಪ ಮಟ್ಟಿಗೆ ಸುಮ್ಮನಿರ್ತಾರೆ. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ಆದರೆ ತಕ್ಷಣ ಬ್ರಾಹ್ಮಣರು ಮತ್ತು ಒಕ್ಕಲಿಗರು ಸೇರಿ ಗೂಟ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ. ಒಕ್ಕಲಿಗ ಮುಖ್ಯಮಂತ್ರಿ ಆದ ತಕ್ಷಣ ಬ್ರಾಹ್ಮಣರು ಮತ್ತು ಲಿಂಗಾಯತರು ಸೇರಿ ಗೂಟ ಹೊಡಿತಾರೆ. ಬ್ಯಾಕ್ವರ್ಡ್ ಕ್ಲಾಸ್ನವನು ಒಬ್ಬನು ಮುಖ್ಯಮಂತ್ರಿ ಆದ ಅಂತ ಅಂದ್ಕೊಳ್ಳಿ, ಆವಾಗ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಒಂದು ಅಸಹನೆ ಒಳಗಡೆ ಕುದಿತಾ ಇರುತ್ತೆ ಈ ಜಾತಿ ಕಾರಣಕ್ಕಾಗಿ. ಅದೇ ರೀತಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾನೆ ಅಂತ ಇಟ್ಕೊಳ್ಳಿ, ಆ ವಾತಾವರಣ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗಗಳು, ದಲಿತರಲ್ಲಿ ಎಡ ಲೆಫ್ಟ್ ಆ್ಯಂಡ್ ರೈಟ್ ಇರ್ತಾರಲ್ಲ ಅದ್ರ ಒಂದು ಭಾಗ ಸೇರಿಬಿಟ್ಟು ಅವನ ಆಗದಂತೆ ತೋರಿಸ್ತಾರೆ. ಒಂದು ವಿಚಿತ್ರವಾದ ಜಾತಿಯ ಅಸಹನೆ ಇದೆಯಲ್ಲ, ಅದು ಇಡೀ ಈ ಒಂದು ಸಮಾಜದ ಒಳಗಡೆ ಬೇರ್ಬಿಟ್ಟಿದೆ. ನಾನು ಬಹಳ ಸಂದರ್ಭದಲ್ಲಿ ಇಷ್ಟು ವರ್ಷ ರಾಜಕೀಯ ವರದಗಾರಿಕೆಯನ್ನು ಮಾಡಿ ನೋಡಿದ್ದೇನೆ. ಅದನ್ನು ನಾನು ಮೇಲ್ಜಾತಿಯ ಮನಸ್ಸು ಅಂತ ಕರಿತೀರಿ. ಅದು ಕೇವಲ ರಾಜಕೀಯ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮತ್ತು ಬ್ರಾಹ್ಮಣ ಎಮ್ ಎಲ್ ಎಗಳು ನಾಯಕರುಗಳೇನಿದ್ದಾರೆ ಅವರು ಸಿದ್ದರಾಮಯ್ಯನವರ ಬಗ್ಗೆ ಗೌರವದಿಂದ ಕೂಡ ಮಾತಾಡಿದ. ನಾನೇ ಕೇಳ, ಯಾರಪ್ಪ ಇವನು, ಕುರುಬನ ಮಗ, ಯಾವನಪ್ಪ ಇವನು, ಈ ರೀತಿ ಮಾತನಾಡೋದು ಕೇಳಿದ್ದೀನಿ. ಅವರು 14ಕ್ಕೂ ಹೆಚ್ಚು ಮುಂಗಡ ಪತ್ರವನ್ನು ಮಂಡಿಸಿದ ಮೇಲೆ ಸಿದ್ದರಾಮಯ್ಯನವರ ಬಗ್ಗೆ ಇನ್ನಷ್ಟು ಅಸಹನೆ ಮೇಲ್ಜಾತಿಯ ಜನಗಳಲ್ಲಿ ಕಾಣಬಹುದಾಗಿದೆ. ಇದು ಅವರ ಜಾತಿಯ ಮನಸ್ಸು ಅಂತ. ಈ ಜಾತಿಯ ಮನಸ್ಸು ರಾಜಕಾರಣ ಜೊತೆ ಮೇಳೈಸಿದೆ. ನಮಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಯು ಟೇಕ್ ಬಿ ಜೆ ಪಿ, ಅದು ಬಹುಮಟ್ಟಿಗೆ ಲಿಂಗಾಯತರ ಪಕ್ಷವಾಗಿದೆ. ಉಳಿದವರೆಲ್ಲ ಇಲ್ಲ ಅಂತ ಹೇಳ್ತಿರಲಿಲ್ಲ, ಅವ್ರದ್ದೊಂದು ಲಿಂಗಾಯತ ಮನಸ್ಥಿತಿ ಇದೆ. ಅದೇ ರೀತಿ ಕುಮಾರಣ್ಣವರ ಪಾರ್ಟಿ, ಕುಮಾರಣ್ಣವರ ಜೆ ಡಿ ಎಸ್ ಒಕ್ಕಲಿಗರನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಮೇಲ್ಜಾತಿಯಲ್ಲಿದ್ದಾರೆ, ಈ ಬ್ರಾಹ್ಮಣರು ಬಿ ಜೆ ಪಿಯಲ್ಲಿದ್ದಾರೆ ಅಲ್ಲಿ. ಸೊ ದೇ ಆರ್ ಬಿ ಜೆ ಪಿಯನ್ನು ನಿಯಂತ್ರಿಸುವ ಜನ ಅವರು. ಬ್ರಾಹ್ಮಣರು ನಾಗ್ಪುರದ ಜನ, ಪೇಶ್ವೇನೋ ಇನ್ನೊಬ್ಬರು, ದ್ವೈತಿಗಳೋ ಅದ್ವೈತಿಗಳೋ ಇನ್ನೊಬ್ಬರು, ಅವರು ಬಿ ಜೆ ಪಿಯ ನಿಯಂತ್ರಣ ಇಟ್ಕೊಂಡಿದ್ದಾರೆ. ಅವರಿಗೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯರಂಥ ಹಿಂದುಳಿದ ವರ್ಗದಿಂದ ಬಂದವರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವರ ಪರವಾಗಿ, ದಲಿತರ ಪರವಾಗಿ ಕೆಲಸ ಮಾಡುವ ಮತ್ತು ಈ ಒಂದು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವ ನಾಯಕ ಅವರಿಗೆ ಭಾಳ ದೊಡ್ಡ ಅಪಾಯಕಾರಿಯಾಗಿ ಕಾಣ್ತಾರೆ. ವಿಲ್ ಹ್ಯಾವ್ ಟು ಫಿನಿಶ್ ಹಿಮ್, ವಿಲ್ ಹ್ಯಾವ್ ಟು ಫಿನಿಶ್, ಹೇಗಾದರೂ ಫಿನಿಷ್ ಮಾಡಬೇಕು ಅಂತ. ಈ ಒಂದು ಷಡ್ಯಂತ್ರ ಬಹುಮಟ್ಟಿಗೆ ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯನವರಿಗೆ ಕುಸಿಯುವಂತೆ ಮಾಡಿದ್ದೆ. ಸಾಕಪ್ಪ ಅಂತ ನಾನು ಸಂತತ್ವದ ಮಾತಾಡಿದೆ, ಹೇಳಿದೆ ನಮಗೆ, ಬೇಡಪ್ಪ ಯಾಕೆ ಸಾಕು ನನಗೆ, ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀನಿ, ನನ್ನ ರಾಜಕೀಯ ಬದುಕಿನ ಕೊನೆಯಲ್ಲಿ ಈ ರೀತಿ ಬಂತಲ್ಲ, ಅಟ್ಲೀಸ್ಟ್ ನಾನು ಪ್ರಾಮಾಣಿಕ ಅಂತ ಪ್ರೂವ್ ಮಾಡಿ ಆದರೂ ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಅವ್ರಿಗೆ ಅನ್ನಿಸ್ದಂತೆ ಕಾಣುತ್ತೆ ನನಗೆ. ಸಾಕು, ಅಟ್ಲೀಸ್ಟ್ ನಾನು ಮಾಡಿಲ್ಲ. ಎಲ್ರಿ, ಇಡೀ ಇಡೀ ಊರೂರು ಕೊಳ್ಳೆ ಹೊಡೆಯುವ ಜನ ಬದುಕಿರಬೇಕಾದ್ರೆ ಯಾರೋ ಅವ್ರ ಹೆಂಡತಿಯ ಸೈಟ್ ವಿಚಾರವನ್ನು ಹಿಡ್ಕೊಂಡು ಒದ್ದಾಡ್ತಾರಲ್ಲ ಈ ಬಿ ಜೆ ಪಿ ಕಂಪ್ನಿಯವರು, ಜೆ ಡಿ ಎಸ್ನವರು, ಏನು ಮನಮರ್ಯಾದೆ ಇದೆಯೇನ್ರಿ ಇವರಿಗೆ? ಒಂದೊಂದು ಕಡೆ ನೋಡಿದರೆ ಅವ್ರ ಆಸ್ತಿಗಳು ಕಮ್ಮಿ ಇದೆಯಾ? ಯಾರ್ಯಾರ ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ, ಈಗ ಬೆಂಗಳೂರು ಮೈಸೂರು ರೋಡ್ನಲ್ಲಿ ಅಲ್ಲಿ ಏರ್ಪೋರ್ಟ್ ತರೋದಕ್ಕೆ ಸನ್ಮಾನ್ಯ ದೇವೇಗೌಡರು ಎಷ್ಟು ಟ್ರೈ ಮಾಡಿದ್ರು ಕುಮಾರಣ್ಣವರು ನಮ್ಗೆ ಗೊತ್ತಿದೆ, ಯಾಕಂದರೆ ಲ್ಯಾಂಡ್ ಎಲ್ಲ ಅವ್ರದ್ದೇ ಇರೋದಲ್ಲ ಏರಿಯಾ. ಹೀಗೆ ಊರೂರನ್ನೇ ಕಬ್ಜಾ ಮಾಡಿಕೊಂಡಿರುವ ರಾಜಕಾರಣಿಗಳು
ಸಿದ್ದರಾಮಯ್ಯನವರದ್ದು ಯಾವುದೋ ಒಂದು ಸೈಟಿಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಟಾರ್ಗೆಟ್ ಮಾಡ್ತಾ ಬಲಿ ಕೊಡುವ ಒಂದು ಯತ್ನ ನಡೀತಿದೆಯಲ್ಲ, ಇದು ಬಹುದೊಡ್ಡ ಷಡ್ಯಂತ್ರ. ಅದು ಕೇವಲ ಇಂಡಿವಿಜುವಲ್ ಆಗಿ ಸಿದ್ದರಾಮಯ್ಯನವ್ರ ಮೇಲೆ ಅಂತ ನನಗನ್ಸಲ್ಲ, ಒಬ್ಬ ಹಿಂದುಳಿದ ವರ್ಗದ ನಾಯಕರ ಏನಿದ್ದಾರೆ ಅವನ್ನ ಫಿನಿಶ್ ಮಾಡುವಂಥದ್ದು, ಮತ್ತೆ ಮೇಲ್ ಜಾತಿಯ ನಾಯಕತ್ವ, ಮೇಲ್ ಜಾತಿಯ ಮನಸ್ಥಿತಿ, ಕೇವಲ ಜಾತಿ ಮಾತ್ರ ಕಾರಣ ಅಲ್ಲ, ಅದನ್ನು ನಾನು ನಾಗ್ಪುರವು ಕೇಶವಶಿಲ್ಪ ಮನಸ್ಥಿತಿ ಅಂತೆ, ಆ ಮನಸ್ಥಿತಿಯ ನಾಯಕತ್ವವನ್ನು ತರಬೇಕು ಅಂತ. ಅಂತಹ ಒಂದು ತೀವ್ರ ರೂಪದ ಯತ್ನ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ, ಸಿದ್ದರಾಮಯ್ಯ ನಿಮಿತ್ತ ಮಾತ್ರ. ಆದರೆ ಈ ಬ್ಯಾಕ್ವರ್ಡ್ ಕ್ಲಾಸು, ಹಿಂದುಳಿದ ವರ್ಗದವರು, ಈ ಕೆಳವರ್ಗದ ಜನರಿಗೆ, ಅಟ್ಲೀಸ್ಟ್ ಬಂದವರಿಗೆ ಈ ಕಾಮನ್ ಸೆನ್ಸ್ ಇಲ್ವಲ್ರಿ. ಅವ್ರು ಯಾರು ಟಾರ್ ಈಗಲೇ ಯಾರು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ, ಒಂದು ಅಸ್ಥಿರ ವಾತಾವರಣವನ್ನು ಸೃಷ್ಟಿಸುವುದರಲ್ಲಿ ಈ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ನಾಯಕರು ಇನ್ನೊಬ್ಬರು ಅವರು ತಲೆ ಎದ್ದು ಈ ವ್ಯವಹಾರ ಮಾಡ್ತಾರೆ, ತಲೆ ಇಲ್ಲದೆ ಈ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಆ ಮೂಲಕ BJP JDSಗೆ ಕೆಂಪು ಹಾಸನ್ನು ಹಾಕ್ಕೊಡ್ತಾ ಇದ್ದಾರೆ, ರೆಡ್ ಕಾರ್ಪೆಟ್ ಅಂತ. ಅವರಿಗೆ ಬೇಕಾದ ವಾತಾವರಣ ಈಗ ಮಾತನಾಡೋ ಸಮಯ ಅನ್ರಿ ಇದು. ನಾನು ಮುಖ್ಯಮಂತ್ರಿ ಆಗ್ತೀನಿ ನೋಡೋಣ, ಒಳಗಡೆ ಮಾಡೋದು, ಕಾಂಗ್ರೆಸ್ ಹೈಕಮಾಂಡ್ ನೋಡೋದು. ಈಗೇನು 15ನೇ ತಾರೀಕು KC ವೇಣುಗೋಪಾಲ್ ಬರ್ತಿದ್ದಾರಂತೆ. ಸೊ ಅವ್ರು ಯಾಕೆ ಬರ್ತಾರೆ ಅಂತ ಮಾಧ್ಯಮಗಳನ್ನ ಹಿಡಿಯೋದು, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರಾ KC ವೇಣುಗೋಪಾಲ್ ಅಂತ ಎಲ್ಲ ಮಾಧ್ಯಮಗಳಿಗೆ ಯುಸಿ ದಟ್ ನ್ಯೂಸನ್ನು ಪ್ಲ್ಯಾಂಟ್ ಮಾಡಿ ಮಾಡಿ ಈ ಅಸ್ಥಿರ ವಾತಾವರಣವನ್ನು ಇನ್ನಷ್ಟು ಬಲಗೊಳಿಸ್ತಾ ಹೋಗೋದು. ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇದೆ, ಸಿದ್ದರಾಮಯ್ಯ ಹೋಗುವುದು ಒಂದೇ ಇದಕ್ಕೆ ಮಾರ್ಗ ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಮಾಧ್ಯಮಗಳನ್ನು ಬಳಸ್ಕೋತಾ ಹೋಗೋದು. ಆ ಮೂಲಕ ಹಿಂದುಳಿದ ವರ್ಗ ಮಾತ್ರ ಅಲ್ಲ, ನಾನು ಹೇಳೋದು ಈ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ರಾಜಕಾರಣ ಏನಿದೆ, ಈ ಬ್ರಾಹ್ಮಣೇತರ ರಾಜಕಾರಣವನ್ನು ಮುಗಿಸುವಂತಹ ಒಂದು ಸ್ಥಿತಿ, ಮುಗಿಸುವ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ. ಇದು ಕೂಡ ಈ ತುಳಿತಕ್ಕೆ ಒಳಗಾದ ಜನಸಮುದಾಯದ ಬಂದವರಿಗೆ ಅರ್ಥ ಆಗಲ್ವಲ್ಲ. ಅಲ್ಲ ಕಣಯ್ಯ, ನಿಮಗೆ ಬೂಟ್ನಲ್ಲಿ ಹೊಡಿತಿದ್ದಾರೆ, ನಿಮ್ಮನ್ನು ಮುಳುಗಿಸ್ತಿದ್ದಾರೆ, ನಿಮ್ಮ ನಾಯಕತ್ವ ನಾಶ ಪಡಿಸಿದ್ದಾರೆ, ಒಗ್ಗಟ್ಟಾಗಿರಿ ಅಂದರೆ ಒಬ್ಬೊಬ್ಬರು ನಾಯಕರು ಒಂದು ಹೇಳಿಕೆ ಕೊಟ್ಕೊಂಡು ಆ BJP JDSಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ. ಸೊ ಇದು ನನಗನ್ನಿಸುವ ಹಾಗೆ ಸಿದ್ದರಾಮಯ್ಯನವರಿಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ ಅಂತ ನನಗೆ ಗೊತ್ತಿರುವ ಹಾಗೆ. ಅವರಿಗೆ ಯಾರನ್ನು ನಂಬಬೇಕು, ಯಾರನ್ನು ನಂಬಕೂಡ್ದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರು ದಡ್ಡತನದಿಂದ ಕೆಲವರನ್ನ ನಂಬಿ ಮೋಸ ಹೋಗಿದ್ದಾರೆ, ಕೆಲವೊಮ್ಮೆ ಹುಂಬತನದಿಂದ ಕೆಲವರನ್ನು ನಂಬಿ ಮೋಸ ಹೋಗಿದ್ದಾರೆ. ಅದರ ಜೊತೆಗೆ ಅವರ ಈ ನಂಬಿಕೆಯ ಸ್ಥಿತಿಯಲ್ಲಿ ಸೈದ್ಧಾಂತಿಕವಾಗಿ ನನ್ನ ಜೊತೆ ಯಾರಿದ್ದಾರೆ ಯಾರಿಲ್ಲ ಅನ್ನುವ ಅರಿವನ್ನು ಕೂಡ ಅವರು ಇಟ್ಟುಕೊಳ್ಳದೆ ಅರಿವು ಗೇಡೆಯಂತೆ ವರ್ತಿಸಿದ್ದಾರೆ. ಆ ಕಾರಣಕ್ಕೆ ಅವರು ಈ ಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಸಿದ್ದರಾಮಯ್ಯನವರು. ಅವರು ಸೈದ್ಧಾಂತಿಕವಾಗಿ ಪ್ರಬಲವಾಗಿದ್ದರು, ಪ್ರಬಲ ನಾಯಕರನ್ನು ಅವರ ಹತ್ರ ಇಟ್ಕೋಬೇಕಾಗಿತ್ತು. ಅದರ ಜೊತೆ ನಾನೇ ಅವರಿಗೆ ಹಲವು ಸಂದರ್ಭದಲ್ಲಿ ಹೇಳಿದ್ದೆ, ಬೇರೆ ಬೇರೆ ಜಾತಿಗಳ ನಾಯಕರನ್ನ ಬೆಳೆಸಿ, ಒಕ್ಕಲಿಗ ನಾಯಕರನ್ನ ಬೆಳೆಸಿ, ಲಿಂಗಾಯತರನ್ನ ಬೆಳೆಸಿ. ಈ ಮಾತನ್ನು ನಾನು ಹಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದೀನಿ. ಆ ನಾಯಕತ್ವ ನಿಮ್ಮ ಜೊತೆ ನಿಂತ್ಕೋತಾರೆ, ಅರಸು ನೋಡಿ ಎಷ್ಟು ಜನರನ್ನು ಬೆಳೆಸಿದ್ರು, ರಾಮಕೃಷ್ಣ ಹೆಗಡೆಯವರು ಬೆಳೆಸಿದರು. ಹಾಗೆ ಹೊಸ ನಾಯಕತ್ವವನ್ನು ಬಳಸಿ ಬಳಸಿ ಅಂತ 10 ಬಾರಿ ನಾನು ಅವರಿಗೆ ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರೇ ಅವರು ಏನನ್ನು ಕೇಳಿಸ್ಕೋತಾರೆ ಮತ್ತು ಏನನ್ನು ಕೇಳಿಸ್ಕೊಳ್ಳಲ್ಲ ಅನ್ನೋದೇ ಅರ್ಥ ಆಗಲ್ಲ. ಹೌದಾ, ಹ್ಞೂ ಅಂತಾರೆ. ಅದನ್ನ ಅವ್ರು ಕೇಳಿಸ್ಕೊಂಡ್ರೆ, ಯಾಕೆ ಒಬ್ಬ ರಾಜಕಾರಣಿಗೆ ಈ ಕೇಳಿಸಿಕೊಳ್ಳುವ ಗುಣ ಬೇಕು, ಅವನ ಕಿವಿಗಳಿದೆಯಲ್ಲ ಯಾವಾಗಲೂ ತೆರೆದ ಕಿವಿ ಇರಬೇಕು, ನಾಲಿಗೆ ಅಲ್ಲ. ಬಹುತೇಕ ರಾಜಕಾರಣಿಗಳ ನಾಲಿಗೆ ಆ್ಯಕ್ಟಿವ್ ಆಗಿರುತ್ತೆ, ಕಿವಿ ಮುಚ್ಕೊಂಡಿರ್ತಾರೆ. ನಾಲಿಗೆ ಆ್ಯಕ್ಟಿವ್ ಆಗಿರೋದ್ರಿಂದ ಅವರು ಶಬ್ದಗಳನ್ನು ಮಾತುಗಳನ್ನು ವಾಂತಿ ಮಾಡ್ತಾ ಇರ್ತಾರೆ. ಇಟ್ ವಾಂಟ್ ಹೆಲ್ಪ್. ಕೇಳಿಸಿಕೊಳ್ಳುವುದು ನಿಮ್ಮ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ನನಗನ್ಸೋದಿದೆ ಸಿದ್ದರಾಮಯ್ಯ ಇನ್ನೂ ಒಳ್ಳೆಯ ಕೇಳುಗ ಆಗಬೇಕಾಗಿತ್ತು ಮತ್ತು ಇನ್ನೂ ಗಂಭೀರವಾಗಿ ಕೇಳಿಸ್ಕೋಬೇಕಾಗಿತ್ತು. ಅವ್ರು ಕೇಳಿಸ್ಕೋಬೇಕಾದ್ರೆ ಕೇಳಿಸ್ತಾರೋ ಇಲ್ಲೋ ಗೊತ್ತಾಗಲ್ಲ, ಆಗಬೇಕಾಗಿತ್ತು ಅಂತ. ಯಾಕಂದರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ನಾನು ಸಿದ್ದರಾಮಯ್ಯನವರ ರಾಜಕಾರಣವನ್ನು ಒಂದು ಯುಗ ಅಂತ ಕಳೀತೀನಿ. ಹಿಂದುಳಿದವರ್ಗದ ಅದು ಮುಕ್ತಾಯ ಹಂತಕ್ಕೆ ಬಂದರೆ, ಮುಕ್ತಾಯ ಆದರೆ ಅದಕ್ಕೆ ಕಾರಣರಾದವರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು.
ಅವರ ಸ್ವಯಂಕೃತ ಅಪರಾಧವೂ ಇದರಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯಿಂದ ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ಇರಲಿ. ನಮಸ್ಕಾರ.